ಪಿ ಎಸ್ ಅಕ್ರಮ ನೇಮಕಾತಿಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದಂತಹ ರಚನಾ ಇವರೆಲ್ಲ ಪ್ರೊಟೆಸ್ಟ್ ಮಾಡಿದ್ರು ಎಕ್ಸಾಮ್ ರೀಕಂಡಕ್ಟ್ ಮಾಡ್ತೀವಿ ಅಂತಂದಾಗ ಮಹಿಳಾ ಟಾಪರ್ ರಚನಾ ಕುಟುಂಬಸ್ಥರ ಕಣ್ಣೀರ್ ಹೆಂಗಿದೆ ಅಂತ ನೋಡಿ ರಚನಾ ಕುಟುಂಬಸ್ಥರ ಕಥೆ ಪಾಪ ಅವರ ತಾಯಿಗೆನೋ ಹುಷಾರಿಲ್ವಂತೆ ವಿಜಯಪುರದ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ವಾಸ ಇವ್ರದೆಲ್ಲ ಈಕೆ ಮಹಿಳಾ ಟಾಪರ್ ಎಲ್ಲಾ ಎಕ್ಸಾಮ್ ಅಲ್ಲೂ ಫಸ್ಟ್ ಬರ್ತಾ ಇದ್ರಂತೆ ರಚನಾ ಪಿ ಎಸ್ ಐ ಟಾಪರ್ ಕೂಡ ಹೌದು ಕಷ್ಟಪಟ್ಟು ಹಗಲು ರಾತ್ರಿ ಓದಿದಾಳೆ ಅಷ್ಟೊಂದು ದುಡ್ಡು ಎಲ್ಲಿಂದ ತರಕಾಗತ್ತೆ ನಾವು ಯಾವ ದುಡ್ಡು ಕೊಟ್ಟಿಲ್ಲ ಪ್ರಕರಣದ ತನಿಖೆ ನಡೀತಾ ಇದೆ ನೋಡೋಣ ಬಟ್ ಏನೇ ಆದರೂ ಕೂಡ ಈಗ ಎಕ್ಸಾಮ್ ರೀಕಂಡಕ್ಟ್ ಮಾಡ್ತಾ ಇರೋದ್ರಿಂದ ರೀ ಎಕ್ಸಾಮ್ ಮಾಡ್ತಾ ಇರೋದ್ರಿಂದ ರಚನಾ ಪ್ರಾಮಾಣಿಕಳೇ ಆಗಿದ್ದರೂ ಕೂಡ ಎಕ್ಸಾಮನ್ನು ಮತ್ತೆ ಬರಿಬೇಕಾಗುತ್ತೆ ಆದರೆ ಒಂದು ರೂಲ್ಸ್ ಇದೆ ಏನಂತಂದರೆ ಈಗ ಯಾರ್ಯಾರ ಮೇಲೆ ಎಫ್ ಐ ಆರ್ ಆಗಿದೆ ಅವ್ರಿಗೆ ಎಕ್ಸಾಮ್ ಕೂತ್ಕೊಳ್ಳೋದಕ್ಕೆ ಅವಕಾಶ ಕೊಡಲ್ಲ ಅಂದಿದ್ದಾರೆ ಹಾಗಾಗಿ ರಚನಾಗೆ ನೆಕ್ಸ್ಟ್ ಎಕ್ಸಾಮ್ ಕೂತ್ಕೊಳ್ಳೋಕೆ ಅವಕಾಶ ಇದೆಯಾ ಇಲ್ವಾ ಪ್ರಾಮಾಣಿಕಳೇ ಆಗಿದ್ರೂ ಕೂಡ ಅವಕಾಶ ಸಿಗುತ್ತಾ ಇಲ್ವಾ ಹೀಗೆ ನೂರೆಂಟು ಪ್ರಶ್ನೆಗಳು ಆದರೆ ಅವರ ಕುಟುಂಬಸ್ಥರು ಮಾತ್ರ ಪಾಪ ಕಣ್ಣೀರಿಡ್ತಾ ಇದ್ದಾರೆ ಅವರ ತಾಯಿಗೆ ಅನಾರೋಗ್ಯ ಆ ರಚನಾ ಕೂಡ ಒಂದು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಿದ್ರು ಬಟ್ ರಚನಾ ಮೇಲೆ ಎಫ್ಐಆರ್ ಆಯ್ತು ಇಷ್ಟ ಮಂದಿಗೆ ಬೆಂಗಳೂರು ಯಾಕೆ ಎರಡು ಮೂರು ದಿನ ಹೊಡಕೊಂಡ್ರು ಮೂರ್ನೇ ದಿನ ದಪ್ಪಾಯ್ತು ಬಾಯಿ ಮುಚ್ಚಿದ್ರೆ ಸರ್ಕಾರ ಇದ್ ಅಂತ ನಾವ್ ಅಂತೀವಿ ಈಗ ಈಗ ಒಳ್ಳೆ ಟ್ಯಾಲೆಂಟ್ ಮಕ್ಕಳಿಗೆ ಈ ತರ ಮಾಡಿದ್ರೆ ಅವ್ರ ಭವಿಷ್ಯ ಹಂಗ ಟ್ಯಾಲೆಂಟ್ ಇದ್ದ ಹುಡುಗಿಂಗ್ ಈ ತರ ಮಾಡಿದ್ರು ಅಕಸ್ಮಾತ್ ಏನ್ ಕೆಲ ಆದ್ರೆ ಯಾರ ಕೇಳಬೇಕು ಅವತ್ತಾಗಿ ಹೇಳಿರ ನಮ್ ತಾಯಿಗಿ ಲೋಬಿ ಬೇಗ ಆದ್ರ ದವಾಖಾನೆ ಬಿಟ್ಟು ಬಂದಿ ನಾನು ಈಗ ಏನ್ ಕೂಡ ನಾ ಇನ್ನ ಹಾಸ್ಟೆಲ್ ಬರೋದು ನಾ ಗೆದಿತೀನೋ ಅಂತ ತಾಕತ್ ಐತಿ ಬರ್ಲಿ ಹೇ ಏನ್ ಎಕ್ಸಾಮ್ ರಿಜಾಮ್ ಮಾಡೋಲ್ಲ ನನ್ ಏನ್ ಮಾಡೋದು ಅಂತ ಹೇಳಿ ಹೋಗ್ಯಾಡ್ರಿ ಮಾಡ್ಯಾರ ಇನ್ನ ಹತ್ತು ಪರೀಕ್ಷೆ ಬರ್ ನಾ ತಿನ್ನೋ ದಮ್ ಐತ್ ನಂಗ ಮಾಡ್ಲಾಳ ಅಂತ ಹೇಳಿ ಪೋದೆ ಬಂದ್ ಮಾಡ್ಯಾರ ಮಾಡ್ಯಾರು ಮೂರ್ ಸಲ ಫಿಸಿಕಲ್ ಮಾಡ್ಕೊಂಡ್ರು ಮಾಡ್ಕೊಂಡು ಎರಡ್ ಸಲ ಪೇಪರ್ ಬರ್ದ್ರು ಎರಡು ಫೇಲ್ ಅದು ಒಂದ್ ಮೆಂಗ್ಳೂರ್ ಬರ್ದಿದ್ರು ಒಂದ್ ತುಮಕೂರ್ ಬರ್ದಿದ್ರು ಎರಡು ಫೇಲ್ ಆದ್ರು ಇದ್ರು ಬರ್ದ್ರು ಈ ಸರಿ ಎಲ್ಲಿ ಬರ್ದಿದ್ರು ಬೆಂಗ್ಳೂರ ಅದ ಎಲ್ಲೇ ಐದು ನನ್ ಗೊತ್ತಿಲ್ಲ ಅವ್ರು ನಾವು ನೀವ್ ನೀವು ನಾವ್ ಕೇಳ್ಬೇಕು ಐದು ಐದ್ ಕಡೆ ಅದಾವಂತ ಬೆಂಗ್ಳೂರಾಗ ಬರ್ತದ ಎಲ್ಲಿ ದುಡ್ಡಿಂದ ಎಲ್ಲೂ ನಮ್ಗೆ ಗೊತ್ತಿಲ್ಲ ಕೇಳ್ಕೊರಿ ಸುತ್ತ ನಾಲ್ಕು ಮಂದಿನ್ ಎಲ್ಲಾರು ಕೇಳ್ಕೊರಿ ಇಲ್ಲಿ ಏನೈತಿ ಇವ್ರ ಮನಿ ಪರಿಸ್ಥಿತಿ ಹೆಂಗ ಅದ ಎಲ್ಲರೂ ದುಡ್ಡು ಕೊಟ್ಟಾರ ಎಲ್ಲಾರು ಕೇಳ್ಕೊರಿ ಅದ್ರಾಗ ಏನದ ನಿಮ್ಗೆ ನಾವೇನ್ ಇದು ಮಾಡ ನಿಮ್ಗೆಲ್ಲಾರು ಇವ್ರು ಪರ್ಚೆ ನೋಡದಲ್ಲ ಹೌದಿಲ್ಲ ಇವ್ರ ಏನಾರು ದುಡ್ಡು ಕೊಟ್ಟರು ಇಲ್ಲಿ ಎಲ್ಲರು ಕೊಟ್ಟಾರನು ಕೇಳ್ಕೋರೇ ಅವ್ನು ಅದೇನಿಲ್ಲ ಕೊಟ್ಟು ಅಣ್ಣ ಐವತ್ ಮಂದಿನ್ ಒಳಗ್ತಾರ ನೀವ್ ಊರಿಗೆ ಹೋಗುವಂತ ಮಗ ಹೇಳ ಮಗ ಬಂದ್ ಮಗ ಹುಡುಗಿ ಹೆಣ್ಣು ಹುಡುಗಿನ್ನ ಒಬ್ಬಕೇ ಒಬ್ಬ ಹೆಂಗ್ ಬಿಟ್ಟು ಹೋಗಿ ಅಂತ ಅಲ್ಲೇ ಉಳ್ದಿಲ್ಲ ಎಲ್ಲಿ ಗೊತ್ತಿಲ್ಲ ಅದೇ ಸಮಸ್ಯೆ ಆಗಿದೆ ಓಕೆ ರಚನಾ ಅವರು ದೊಡ್ಡಮ್ಮ ಮಾತಾಡ್ತಾ ಇರೋದು ಅವ್ರು ಹೇಳ್ತಾರೆ ನಮ್ಮ ಮನೆ ಪರಿಸ್ಥಿತಿ ನೋಡಿ ಸುತ್ತಮುತ್ತ ಕೇಳಿ ವಿಚಾರಿಸಿ ನಮ್ಮ ಕೈಲಿ ಅಷ್ಟೊಂದು ದುಡ್ಡು ಹೊಂದಕ್ಕಾಗುತ್ತಾ ತುಂಬ ಕಷ್ಟಪಟ್ಟು ಓದ್ತಾಳವಳು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ಲು ಈಗಲ್ಲ ಎಸ್ ಎಸ್ ಎಲ್ ಎಲ್ಸಿಯಿಂದನೂ ಆಕೆ ಟಾಪರ್ ಎಲ್ಲ ವಿಚಾರದಲ್ಲೂ ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಫಸ್ಟ್ ರ್ಯಾಂಕ್ ಬರ್ತಾ ಇದ್ಲು ಕಷ್ಟಪಟ್ಟು ಓದಿದ್ದಾಳೆ ಸೆಲೆಕ್ಟ್ ಆಗಿದ್ದಾಳೆ ಈಗ ಆಕೆ ಮೇಲೇ ಅನುಮಾನ ಅಂತಂದರೆ ಹೇಗೆ ಆಯಿತು ಈಗ ಪೊಲೀಸರು ಸಿ ಐ ಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ವಿಚಾರಣೆ ಮಾಡ್ತಾ ಇದ್ದಾರೆ ಒಂದು ವೇಳೆ ರಚನಾ ತಪ್ಪೇ ಮಾಡಿಲ್ಲ ಅನ್ನೋದೇ ಆದರೆ ಬಿಟ್ಟುಬಿಡ್ತಾರೆ ಆದರೆ ರಚನಾ ಮೇಲೆ ಎಫ್ ಐ ಆರ್ ಆಗಿರೋದು ಕಾರಣ ಏನು ಅಂತಂದರೆ ಈಕೆಯ ಓ ಎಮ್ ಆರ್ ಶೀಟನ್ನು ಎಫ್ ಎಸ್ ಎಲ್ ರಿಪೋರ್ಟ್ ಕಳಿಸಿದಾಗ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ತಿದ್ದಿರೋದು ಬೆಳಕಿಗೆ ಬಂದಿದೆ ಸುಮ್ಮ ಸುಮ್ಮನೆ ಹಾಗೆಲ್ಲ ಎಫ್ ಐ ಆರ್ ಹಾಕಲ್ಲ ಹಾಗಾಗಿ ಈಕೆ ಅಕ್ರಮದಲ್ಲಿ ಭಾಗಿಯಾಗಿದ್ದಾಳೆ ದುಡ್ಡು ಕೊಟ್ಟಿದ್ದಾರಾ ಇಲ್ವಾ ನನಗೆ ಗೊತ್ತಿಲ್ಲ ದುಡ್ಡು ಕೊಟ್ಟಿದ್ದಾರೋ ಅಥವಾ ಯಾರ್ದೋ ಪರಿಚಯದ ಮೇಲೋ ಯಾರ್ದೋ ಮಂತ್ರಿಗಳ ಈಗ ಮಂತ್ರಿಗಳ ಸಹೋದರನ ವಿಚಾರನೂ ಬಂತು ಇದರಲ್ಲಿ ಮಂತ್ರಿಗಳ ಪ್ರಭಾವದಿಂದನೋ ಹೇಗೋ ಆಗಿರ್ಬೋದು ಅಕ್ರಮ ಅಕ್ರಮಣೆ ಹಾಗಾಗಿ ಈಗ ಸದ್ಯಕ್ಕೆ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ ಪೊಲೀಸರು ತನಿಖೆ ಆಗುತ್ತೆ ತನಿಖೆ ಆದಮೇಲೆ ತಪ್ಪ ತಪ್ಪಿತಸ್ಥರಲ್ಲ ಅಂತ ಆಮೇಲೆ ಇನ್ನೊಂದು ವಿಚಾರ ಒಂದು ವೇಳೆ ಆಕೆ ಎಸ್ ಎಸ್ ಎಲ್ಸಿಯಿಂದನೇ ಟಾಪರ್ ಆಗಿದ್ದರೆ ಎಲ್ಲ ಎಕ್ಸಾಮ್ಗಳಲ್ಲೂ ಫಸ್ಟ್ ಬರ್ತಾ ಇದ್ದರೆ ಇನ್ನೊಂದು ಎಕ್ಸಾಮ್ ಯಾವ ಮಹಾ ಪಿ ಎಸ್ ಐ ಅಲ್ಲ ಇನ್ನೊಂದು ಯಾವುದೋ ಎಕ್ಸಾಮ್ ಬರೆದ್ರೆ ಕೈ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಈ ಥರ ಫಸ್ಟ್ ರ್ಯಾಂಕ್ ಬರೋರಿಗೆ ನನ್ನ ಪ್ರಕಾರ ದೊಡ್ಡ ಚಾಲೆಂಜ್ ಏನಲ್ಲ ಇದು ತೀರಾ ನಲವತ್ತು ಐವತ್ತು ಮಾರ್ಕ್ಸ್ ತಗೊಂಡು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂತ ಓಡಾಡ್ತಿರ್ತಾರಲ್ಲ ಅಂಥವ್ರಿಗಾದ್ರೂ ಕಷ್ಟ ಈಕೆ ಟಾಪರ್ ಅಂತಲ್ಲ ಇನ್ನೊಂದು ಎಕ್ಸಾಂಪಲ್ ತಗೋ ಇನ್ನೊಂದು ಎಕ್ಸಾಮ್ ತಗೊಳ್ಳಿ ಇನ್ನೊಂದು ಎಕ್ಸಾಮ್ ಅಪ್ ಆಗಲಿ ಅಲ್ಲಿ ತನಕ ಇದ್ರದ್ದು ರಿಪೋರ್ಟ್ ಬರುತ್ತೆ ಈಕೆ ತಪ್ಪಿತ ಸ್ಥಳಲ್ಲ ಅಂತಾಗುತ್ತೆ ಬೇರೆ ಎಕ್ಸಾಮ್ಗಳ ಕೂತ್ಕೊಳ್ಳೋಕೆ ಅನುಮತಿ ಸಿಗುತ್ತೆ ತಗೊಳ್ಳಿ ಬಟ್ ಏನು ಮಾಡೋಕ್ಕಾಗಲ್ಲ ಈಗ ಪಿ ಯು ಸಿ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಲೀಕ್ ಆಗಿದೆ ಕ್ವಶನ್ ಪೇಪರ್ ಲೀಕ್ ಪಾಪ ಕಣ್ ಕಷ್ಟಪಟ್ಟು ಇಡೀ ವರ್ಷ ಓದಿರೋ ವಿದ್ಯಾರ್ಥಿನಿಯರಿಗೂ ಅನ್ಕು ಅನಾನುಕೂಲ ಆಗಿದೆ ಯಾಕೆಂದರೆ ಎರಡು ಸರ್ತಿ ರಿ ಎಕ್ಸಾಮ್ ಆಯಿತು ಫೋರ್ ಮಂತ್ಸ್ ಬ್ಯಾಕು ಸಾರಿ ಫೋರ್ ಇಯರ್ಸ್ ಬ್ಯಾಕು ಎರಡೆರಡು ಸರ್ತಿ ಮೂರು ಮೂರು ಸರ್ತಿ ಎಕ್ಸಾಮ್ ಬರೆದ್ರು ನಾ ಚೆನ್ನಾಗಿ ಬರ್ದಿದ್ದೀನಪ್ಪ ಪ್ರಾಮಾಣಿಕವಾಗಿ ನಂದೇನು ತಪ್ಪಿಲ್ಲ ಅಂತಂದರೆ ಹಾಗಾಗಲ್ಲ ಅದಕ್ಕೋಸ್ಕರ ಶಿ ಹ್ಯಾಸ್ ಟು ಫೇಸ್ ಅದನ್ನು ಎದುರಿಸಲೇಬೇಕು ಆ ಚಾಲೆಂಜನ್ನು ಸೊ ನೋಡೋಣ ಅದು ಏನಾಗುತ್ತೆ ಎಲ್ಲಿಗೆ ಬರುತ್ತೆ ಅಂತಕ್ಕಂಥದನ್ನು ಕಾದು ನೋಡೋಣ